एवरीवन ना इवत्तु हेल्दी ड्राई फ्रूट लड्डू माडक्के ट्राई माड्ता इद्दीवि हेळु इदक्के नावु 1 कप क्याशू 1 कप बदाम प्लस हाफ कप पिस्ता तगोंडु घीयल्लि क्लीन आगि फ्राई माड्कोता इद्दीवि द्राक्षि बंद्बिट्टु फ्राई माड्कोता इद्दीवि इदन्न बंद्बिट्टु गुंड गुंडागि बरबेकु ಅವಾಗ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸರ್ ಹೇಳಬೇಕಂದ್ರೆ ಇನ್ನೊಂದು ಸೀಕ್ರೆಟ್ ಇದಕ್ಕಂದ್ರೆ ಇದು ಮಾಡುವಾಗ ನಿಮ್ಮ ಮದುವೆ ಆಗಿದ್ರೆ ನಿಮ್ಮ ಹೆಂಡತಿನ ಕರ್ಕೊಬಾರದು ಇಲ್ಲೇ ನೋಡಿ ಕಿಶ್ಮಿಶ್ನ ಈ ತರ ಬರಬೇಕು ಚೆನ್ನಾಗಿ ಗುಂಡು ಗುಂಡಾಗಿ ಇರಬೇಕು ಓಕೆ ಇದನ್ನ ಈಗ ಬೇರೆ ಪಾತ್ರೆಯಲ್ಲಿ ತಗೊಂಡು ಇಟ್ಕೊತೀವಿ ನಾವು ಇವಾಗ ಡೇಟ್ಸ್ ನ ಫ್ರೈ ಮಾಡ್ಕೊಬೇಕು ಅದೇ ಕಡೆಯಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡು ಇಷ್ಟು ಡೇಟ್ಸ್ ಗಳನ್ನು ಈ ತರ ಎಲ್ಲ ಹಾಕಿ ಅದು ಕರೆಕ್ಟಾಗಿ 1 ಕಪ್ ಎಷ್ಟು ನಾವು ಬಾದಾಮು ಕಾಜು ತಗೊಂಡಿದ್ದೀವಿ ಅಷ್ಟೇ ಡೇಟ್ಸ್ ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಒಂದತರ ಪೇಸ್ಟ್ ತರ ಬರಬೇಕು ಇದನ್ನ ಗಟ್ಟಿಯಾಗಿ ಮಾಡಬೇಕು ಸ್ವಲ್ಪ ಜನ ಬೆಲ್ಲಾನಿ ಯೂಸ್ ಮಾಡಬಹುದು ಬಟ್ ನಾವು ಡೇಟ್ಸ್ ಯೂಸ್ ಮಾಡ್ತಾ ಇದೀವಿ ನೋಡಪ್ಪ 2 ಮಿನಿಟ್ಸ್ ಆಯ್ತು ಈ ತರ ಪೇಸ್ಟ್ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಓಕೆ ಒಂದು ಸ್ವಲ್ಪ ಸ್ಲೋ ಆಗಿ ಮಾಡಿ ಅಕಡೆ ಕಡೆ ಗಲೀಜಾದಂದ್ರೆ ಮತ್ತೆ ಬೈಸ್ಕೋಬೇಕಾಗುತ್ತೆ ನಿಮಗೆ ಇವಾಗ ಲಾಸ್ಟ್ 1 ಮಿನಿಟ್ ಇದೆ ಇದಕ್ಕೆ ಅದರಲ್ಲಿ 1 ಟೀಸ್ಪೂನ್ ಹನಿ ಹಾಕ್ತಾ ಇರೋದು ಒಂದು ಟೀಸ್ಪೂನ್ ಹನಿ ನೋಡಿ ಈ ತರ ಪೇಸ್ಟ್ ಆಗಬೇಕು ಇದರಲ್ಲಿ 1 ಟೀಸ್ಪೂನ್ ಹನಿ ಹಾಕಿರೋದು ಇವಾಗ ಇದು ಚೆನ್ನಾಗಿ ಪೇಸ್ಟ್ ತರ ಆಗಿದೆ ಇದನ್ನ ಈಗ ಬೇರೆ ಪಾತ್ರೆಯಲ್ಲಿ ತೆಗೆದು ಇಟ್ಬಿಟ್ಟು ಮುಂದಿನ ಪ್ರೊಸೀಜರ್ ಫಾಲೋ ಮಾಡಿ ಇದು ಪೇಸ್ಟ್ ತೆಗೆದಾದ್ಮೇಲೆ ಇವಾಗ ನಾವು ಕಸಕಸೆ ಹಾಕ್ತಾ ಇರೋದು 1/2 ಟೀಸ್ಪೂನ್ ಕಸಕಸೆ ಮತ್ತೆ ವೈಟ್ ಎಳ್ಳು ಓಕೆ 1/2 ಸ್ಪೂನ್ ಟೀಸ್ಪೂನ್ ಇದನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೋ ನಾನು ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದೀನಿ ಎಳ್ಳು ಮತ್ತೆ ಗಸಗಸೆದು ಇದು ಹೆಂಗೆ ಹೆಂಗೆ ಸ್ಲೋವಾಗಿ ಫ್ರೈ ಮಾಡ್ಕೊತೀರಾ ಹಾಗೆ ಚೆನ್ನಾಗಿ ಸುಗಂಧವಾದ ಸ್ಮೆಲ್ ಅನ್ನು ಬರುತ್ತೆ ಅದನ್ನೇ ಮಾಡಬೇಕು ಇವಾಗ ನೋಡಿ ಇದೆಲ್ಲ ರೆಡಿ ಆಗಿದೆ ಗಸಗಸೆದು ಇವಾಗ ಫೈನಲ್ ಆಗಿ ಏನು ಮಾಡಬೇಕಂದ್ರೆ ಈ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿದ್ದು ಕಿಶ್ಮಿಶ್ ಬಿಟ್ಬಿಟ್ಟು ಎಲ್ಲ ಒಂದು ಪ್ಲಾಸ್ಟಿಕ್ ಅಲ್ಲಿ ಹಾಕೊಂಡು ಈ ತರ ಒಂದು ಕಲ್ ತಗೊಂಡು ಚೆನ್ನಾಗಿ ಜಚ್ಚಬೇಕು ಇದು ಸ್ವಲ್ಪ ದೊಡ್ಡ ದೊಡ್ಡದಾಗಿರಬೇಕು ಫುಲ್ ಇದರ ತರ ಮಾಡೋಂಗಿಲ್ಲ ಇದರಿಂದ ಈ ಪ್ಲಾಸ್ಟಿಕ್ ಯೂಸ್ ಮಾಡೋದಂದ್ರೆ ಎಷ್ಟು ಚಿಕ್ಕ ಪೀಸ್ ಆದರೂ ಹೊರಗಡೆ ಹೋಗಬರ್ದು ಆ ತರ ನೋಡ್ಕೋಬೇಕು ನೋಡಿ ಈ ತರ ಚೆನ್ನಾಗಿ ಇದನ್ನ ಮಾಡ್ತಾ ಇರಬೇಕು ನೋಡಿ ಗೆಳೆಯರೇ ಇಷ್ಟ ಆಗಿದೆ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಇರಬೇಕು ಇದಕ್ಕೆ ಸ್ಟಾಪ್ ಮಾಡೋಣ ಓಕೆವಾ ನೋಡಿ ಫ್ರೆಂಡ್ಸ್ ಈ ತರ ಆಗಿದೆ ಇವಾಗ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದು ಎಳ್ಳು ಮತ್ತೆ ಕಸಕಸೆ ಹಾಕೋತೀವಿ ಆಮೇಲೆ ಇದು ಪೇಸ್ಟ್ ಪೇಸ್ಟ್ ಬಂದ್ಬಿಟ್ಟು ಇದೆ ಸೈಡ್ ಗೆ ಇಟ್ಟಿರ್ತೀವಿ ಎಲ್ಲ ಪೇಸ್ಟ್ ಹಾಕಬೇಕು ಇದಕ್ಕೆಲ್ಲ ಮರಿಬೇಡಿ ಇಲ್ಲರ ಮತ್ತೆ ಬೈಸ್ಕೋತೀರ ಅಮ್ಮ ಇದ್ರ ಮನೆಯಲ್ಲಿ ಆಮೇಲೆ ಇದು ಕಿಶ್ಮಿಶ್ ಈ ತರ ಮಿಕ್ಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಒಂದು ಜೀರ್ಣ ಮಾಡಬೇಕು ಈ ತರ ಮೇಲೆ ಹಿಂಗೆ ಹಾಕಿಬಿಟ್ಟು ಒಂದು ಜೀರ್ಣ ಮಾಡಬೇಕು ಸೊ ಇವಾಗ ನಾವು ಡೇಟ್ಸು ಎಲ್ಲ ತಗೊಂಡಿದ್ದ ಐಟಮ್ಸ್ಗಳು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಸೊ ಇವಾಗ ನೋಡಿ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆಗಿದೆ ಇನ್ನು ಮುಂದೆ ನಾವು ಒಂದು ಸ್ವಲ್ಪ ಗೀ ತೊಗೊಂಡ್ಬಿಟ್ಟು ಅದನ್ನು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ನಿಮಗೆ ಬೇಕಾಗಿರೋ ಸೈಜಲ್ಲಿ ಈ ಥರ ಉಂಡೆ ಮಾಡ್ಕೋಬೋದು ಓಕೆ ಮಾಡ್ಕೊಂಬಂದ್ಬಿಟ್ಟು ಒಂದು ಪ್ಲೇಟಲ್ಲಿ ತಗೊಂಡು ಇಟ್ಕೋಬೋದು ಯಾಕಂದ್ರೆ ನೀವು ದೊಡ್ಡದು ಮಾಡ್ಬೋದು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದನ್ನು ಅಂಟ್ಕೋಬಾರ್ದು ಅಂತ ನೀವು ಬೇಕಾದರೆ ಒಂದು ಸ್ವಲ್ಪ ಕೈಗೆ ಈ ಥರ ತುಪ್ಪ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ತೊಗೊಂಬಂದ್ಬಿಟ್ಟು ನೋಡಿ ಸಿಂಪಲಾಗಿ ಬರುತ್ತೆ ಎಷ್ಟು ಬೇಕೋ ಅಷ್ಟು ತೊಗೊಂಬಂದ್ಬಿಟ್ಟು ನೀವು ಉಂಡೆ ಮಾಡ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ತಿನ್ನಿಸ್ಬೋದು ಇದು ತುಂಬ ಹೆಲ್ದಿ
ನೋಡಿ ಟೇಸ್ಟಿ ಟೇಸ್ಟಿ ಆಗಿ ಡ್ರೈ ಫ್ರೂಟ್ ಸಂಡೆ ರೆಡಿ ಆಯ್ತು ಇದನ್ನ ಬಂದ್ಬಿಟ್ಟು ನೀವು ಫ್ರಿಜ್ ಅಲ್ಲಿ ಇಟ್ಬಿಟ್ಟು 4 ದಿನ 8 ದಿನ ಇಟ್ಬಿಟ್ಟು ತಿನ್ನಬಹುದು ನೀವು ಮನೆಯಲ್ಲಿ ಮಾಡಿ ಎಂಜಾಯ್ ಮಾಡಿ ನಿಮ್ಮ ಅಮ್ಮ ಕಡೆಯಿಂದ ಬೈಸ್ಕೊರಿ